ಬಿಟ್ಟಿರುವ ಮೂಢ ಜನರು ದೊಡ್ಡ ಧರ್ಮವಂತನೆಂದು ತಿಳಿದುಕೊಂಡಿದ್ದಾರೆ. ಆದರೆ ನಿತ್ಯವು ನನ್ನ ಕಣ್ಣಿನಲ್ಲಿ ಕಾಡುತ್ತಿರುವುದು ಬಡ ರೈತರ ಮನೆಯನ್ನು ಮುರಿಯುವ ಕುತಂತ್ರದ ಕಿಚ್ಚು. ಸುತ್ತಾರೆಗಳಲ್ಲಿ ನೆಲೆಸಿರುವ ರೈತ ಜನಾಂಗಕ್ಕೆ ಬೇಕು ನ್ಯಾಯ, ನೀತಿ, ಧರ್ಮ ಎಂಬ ನಾಲ್ಕು ಪಥಗಳು. ಆದರೆ ನನಗೆ ಬೇಕಾಗಿರುವುದು ಅಸತ್ಯ, ಅನ್ಯಾಯ, ಅಧರ್ಮ ಎಂಬ ಕರ್ಮದ ಪದಗಳು. ಸಣ್ಣ ಮಾತಾಡೋದು ತಾವು? ಹಾ ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು. ಹಾ ಓಕೆ ಓಕೆ, ಬೇಗ ಬಂದು ಬಿಡಿ, ಎಲ್ಲವೂ ರೆಡಿಯಾಗಿದೆ. ಹಾ ಓಕೆ, ಎಲ್ಲರೂ ಕರೆದುಕೊಂಡು ಬಂದು ಬಿಡಿ. ಅಪ್ಪ ಇದ್ದರೆ ಸಾಲುವುದಿಪ್ಪ, ಈ ನನ್ನ ಮಗಳ ಬರುವ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ಬರುವವರಿಗೆ ಒಂದು ಕುಂದು ಕೊರತೆ ಆಗಬಾರದು. ಹಾಗೇನಾದರೂ ಆದರೆ ಈ ನಿನ್ನ ದೇಹ ಗಣೇರ ಎಲ್ಲ ಒಂದು ನೀವು ಹೇಳ್ದಂಗ ಮಾಡ್ರಿ, ಆದ್ರೆ ಒಂದ ಮಾತ್ರ ನೀವು ಹೇಳದೇ ಇದ್ರಿ, ಎಲ್ಲ ರೆಡಿನ ಮಾಡೇನ್ರಿ ಅಪ್ಪ. ಲೇಟ್ಪ್ಪ, ಏನದು ಹೇಳದೆ ಮಾಡಿರೋದು ಗಣೇರ? ಅದು ಏನಂತಾರಲ್ವಿ, ಇಟ್ಟು ಇಟ್ಟ ಇಟ್ಟ ಹಾಲು ಕುಂದಿರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಅದನ್ನ ಮಾಡಿದ್ರೆ ಮತ್ತೊಂದು ಮುಕ್ತ ಮಾಡ ಬಾಟ್ಲಿ ತಗೊಂಡು ಇಟ್ಟ ಒಟಗಾದಾಗ ಸ್ವಲ್ಪ ಹಾಕು ಇಟ್ಟ ಕುಡಿ ಮತ್ತೆ ಅದನ್ನ ಮಾಡಿನ್ರಿ, ಅದನ್ನ ಮಾಡಿನ್ರಿ. ಶಬಾಷ್. ಇದೇ ನಿನಗೂ ನನಗೂ ಇರುವ ವ್ಯತ್ಯಾಸ. ಹಾ ತಿಪ್ಪ, ನನ್ನ ಮಗಳು ಅಮೃತ ಇಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ? ಈ ಪರಿ ಪಡೆದ್ರ ಹೊತ್ತೊಂಡ್ರ ನನ್ನ ಧೂಪ ಕೆತ್ತೊಕ್ಕತ್ರಿ. ಅಮೃತ ಅಮ್ಮರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ರಿ, ಅಪ್ಪಾಜಿ ಅವ್ರು ಹೇಳು ಅಂತ ಹೇಳಿದ್ರು. ಅದನ್ನ ರುಚಿ ನೋಡ್ರಿ, ಆರ್ಡರ್ ಮಾಡೋಕತ್ತಿರೋದಾಗ ಮರ್ತ ಬಿಟ್ಟು ನೋಡ್ರಿ ಅದನ್ನೇನ. ಬರ್ತೀಯೋ ಇಲ್ಲೋ ಅಂತ ಫುಲ್ ಕನ್ಫ್ಯೂಸ್ ಆಗಿ ಬಿಟ್ಟಿತ್ತು. ಹಾ ವಿಶ್ವಂಠ, ನೀನು ಹೋದ ಕೆಲಸ ಏನಾಯ್ತು? ಐ ಆಮ್ ವೆರಿ ವೆರಿ ಸಾರಿ ಅಣ್ಣ, ಬರುವುದು ಸ್ವಲ್ಪ ತಡವಾಯಿತು ಅಷ್ಟೇ ಅಣ್ಣ. ಅದು ಅಮೃತಳ ಬರ್ತಡೆ ಪಾರ್ಟಿಯನ್ನು ತಪ್ಪಿಸಲು ಸಾಧ್ಯವೇ ಅಣ್ಣ? ಹಾ ಅಣ್ಣ, ನಾನು ಹೋದ ಕೆಲಸ ಸರಳವಾಗಿ ನನ್ನ ಕೈ ಸೇರಿತು. ಐ ಆಮ್ ವೆರಿ ವೆರಿ ಹ್ಯಾಪಿ ಮೈ ಡಿಯರ್ ವಿಶ್ವಂಠ. ನೆಚ್ಚಿದೆ ಈ ನಿನ್ನ ನಿಯತ್ತಿನ ಕಾರ್ಯವೈಖರಿಗೆ ತುಂಬಾ ಧನ್ಯವಾದಗಳು ವಿಶ್ವಂಠ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಫುಲ್ ಹ್ಯಾಪಿ. ಅದು ಏನ್ ಮಾಡಿದ್ರಿಯಪ್ಪ, ಮಾಡ ಸೇರಂಗಳ ಹೋಗ್ತಿದ್ದು ಚೂಚ ಇಟ್ಕೋ. ನಾ ಇಟ್ಕೊಳ್ಳ ಪಟ್ಟಕೊಳ್ಳ ಹೇಳ್ರಿ, ನಮ್ ದನಿಯರ್ ಅಂದ್ರೆ ಏನ್ ನೋಡಿಲ್ಲ ಬಾಯ ಇಟ್ಕೋ. ಸಿಗರೇಟ್ ಅಲ್ಲ ನಿನ್ನ ಚೊಣ್ಣ ಹರಡಪ್ಪ, ನಮ್ ದನಿಯರ್ ಬಂದ್ರ ನೋಡದೆ ಹೊಡತ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮ ಮಾಡಿಬಿಡಿ, ನಾನು
ನಿಮ್ಗೆ ಹೇಳ್ದೇನೆ ಇವರನ್ನ ಮದ್ವೆ ಮಾಡ್ಕೊಟ್ಬಿಟ್ಟೆ. ನನಗೆ ಶಂಕರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ಹಾಗೆ ನಿಮ್ಮನ್ನು ಕೂಡ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಪ್ಪಾಜಿ. ಅಮೃತ ಮರ, ನೀವರ ಒಂದು ಮಾತು ನಮಗೆ ಗೆಳೆಯಕ್ಕೆ ನಮಗೆ ಹೇಳಿದ್ರ ಇದೇ ಸಂದರ್ಭದಾಗ ಒಳಗ ಉದ್ದೇಶಿಸುತ್ತೆ. ಅಮರ ಅನ್ಯಾರ ಬರೀಲಿ ಇರಲಿ ಇರಲಿ, ಎಷ್ಟೇ ಆದರೂ ಇವಳು ನನ್ನ ಮಗಳಲ್ಲವೇ. ಇರಲಿ ಇರಲಿ, ಇವಳ ಆಕೆ ಎಷ್ಟೇ ಆದರೂ ಇವಳು ನನ್ನ ಮಗಳಲ್ಲವೇ. ಇವಳ ಆಕೆ ಸರಿಯೇ ಇರುವಂತದ್ದು. ಆ ಅಮೃತ, ಕೋಪದಲ್ಲಿ ಮಾತನಾಡಿ ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಮ್ಮ. ಆ ಅಮೃತ, ನಿನಗೆ ಹೇಳೋದೇ ಮರೆತು ಬಿಟ್ಟಿದ್ದೆ. ನಿನಗೆ ಊಟ ಹೋದ ಶುಭಾಶಯಗಳಮ್ಮ, 100 ವರ್ಷ ಸುಖ ಆಗಿರಮ್ಮ, ನಿನ್ನ ಬಾಳು ಬಂಗಾರವಾಗಲಿ. ಬಾರಮ್ಮ, ಕೇಕ್ ಕಟ್ಟು ಮಾಡಪ್ಪ. ಅಮೃತ, ಹ್ಯಾಪಿ ಬರ್ತಡೇ. ಮಾವಂದ್ರೆ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಡ್ಯಾಡಿ, ನಾನು ಹೋಗ್ಬರ್ತೀನಿ. ಆಯ್ತಾ ಮಾಮಗಳೇ, ಹೋಗಿಪ್ಪ.